ಉಪನಯನ ಕಾಲದಲ್ಲಿ ಎಲ್ಲರೂ ಪ್ರತಿಜ್ಞೆ ಮಾಡಿರ್ತಾರೆ, ಮೂರು ಹೊತ್ತು ಸಂಧ್ಯಾ ವಂದನ ಮಾಡ್ತೇನೆ ಅಂತ. ಅವತ್ತೇ ಮಾಡಿರೋದಿಲ್ಲ, ಮಾರನೇ ದಿವಸನೂ ಮಾಡಿರೋದಿಲ್ಲ. ಉಪನಯನ ಮಾಡಿದವರು ಮಾಡಿಸಿಕೊಂಡ ಹುಡುಗ ಯಾರೂ ಪರಿಪಾಲನೆ ಮಾಡುವುದಿಲ್ಲ, ಎಲ್ಲ ಸುಳ್ಳು. ಮತ್ತೆ ಯಾಕೆ ದೇವರು ಬರ್ತಾನೆ ಹೇಳ್ರಿ ಮನೆಗೆ? ಹಾಗಾದರೆ ಏನು ಮಾಡಬೇಕು? ಮೂರು ಪಾದ ಭೂಮಿ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅದನ್ನು ಹೇಗೆ ಉಳಿಸಿಕೊಂಡ, ಹಾಗೆ ಮೂರು ಹೊತ್ತು ದೇವರಿಗೆ ಕಾಲವನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇವೆ ನಾವು. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮೂರೂ ಸಮಯದಲ್ಲಿಯೂ ಕೂಡ ಸ್ವಲ್ಪ ಸ್ವಲ್ಪ ಹೊತ್ತನ್ನು ನಿನಗಾಗಿ ಮೀಸಲಿಡ್ತೇನೆ ಅಂತ ಅಂದು ಪ್ರತಿಜ್ಞೆ ಮಾಡಿದ್ದೇವಲ್ಲ, ಆ ಸತ್ಯವನ್ನು ಉಳಿಸಿಕೊಂಡರೆ, ಸತ್ಯ ಪರರಾದರೆ ಆ ಕ್ರಮ ಚೆನ್ನಾಗಿ ಪ್ರೀತಿಯಿಂದ ಭಗವಂತ ಬಂದು ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿಯೂ ಮನೆಯಲ್ಲಿಯೂ ಸನ್ನಿಹಿತನಾಗಿದ್ದು ರಕ್ಷಣೆ ಮಾಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಯಾವುದೇ ತರಹದ ಚಿಂತೆಯನ್ನು ಮಾಡುವ ಕಾರಣ ಇಲ್ಲ ಅನ್ನುವ ಭರವಸೆಯನ್ನು ವಾಮನ ರೂಪದಲ್ಲಿ ಪರಮಾತ್ಮ ನಮಗೆ ತಿಳಿಸಿಕೊಟ್ಟಿದ್ದಾನಲ್ಲ, ಸತ್ಯಪರ ಆ ಕ್ರಮ. ಆದ್ದರಿಂದ ಭಗವಂತ ಸತ್ಯಪರಾಕ್ರಮ ಅಂತ.